ನನ್ನ ಹತ್ರ ಇದ್ದಾಗ ನೀನ್ ಜನರಿಗೆ ಸಂಬಳ ಕೊಡ್ತಾ ಇದ್ದೆ ಆದ್ರೆ ಇವತ್ತು ಕೂಲಿಗೋಸ್ಕರ ನೂರು ಒಬ್ಬನಾಗಿ ಕೈ ಕಟ್ಟಿ ನಿಂತಿದ್ದೀಯಲ್ಲ ಏಯ್ ತಮ್ಮಂದ್ರಿಗೋಸ್ಕರ ತಾನೆ ನೀ ನನ್ನ ತಂಗಿನ ತಿರಸ್ಕಾರ ಮಾಡಿದ್ದು ನಾನು ನೋಡ್ತೀನ ನಿನ್ ಜೇನುಗೂಡು ಎಷ್ಟು ದಿನ ಒಂದಾಗಿರುತ್ತೆ ಅಂತ ನೋಡು ನಾಳೆ ನಿನ್ ತಮ್ಮಂದ್ರೆಲ್ಲ ಮದುವೆಯಾಗಿ ಸಂಸಾರ ಮಾಡೋರು ನಿನ್ ಜೊತೆ ಇರ್ತಾರೆ ಅನ್ಕೊಂಡಿದ್ಯಾ ಏಯ್ ಹೋಗ ಲೇ ಇವತ್ತು ಹೇಳ್ತಾ ಇದೀನಿ ಕೇಳು ಒಂದಲ್ಲ ಒಂದನ ಇದೇ ತಮ್ಮಂದ್ರು ಬೇರೆಯಾಗಿ ನಿನ್ನನ್ನ ನಡುಬೀದಿಲ್ ಬಿಟ್ಟು ಹೋಗ್ತಾರೆ ಆಗ ನನ್ನ ತಂಗಿ ನೆನಪು ನಿನ್ನ ಎದೆಗೂಡಿನ ಬಾಗಿಲನ್ನ ತಟ್ಟೆ ತಟ್ಟುತ್ತೆ ಅದು ಮಾತ್ರ ಸಾಧ್ಯ ಇಲ್ಲ ಇದು ಬ್ರಹ್ಮ ಲಿಖಿತ ಹಾಗಾದ್ರೆ ವಿಧಿಗೆ ಸವಾಲ್ ನಾ ಒಂದಾಗಿರೋದು ನೀನ್ ನೋಡೇ ನೋಡ್ತೀಯ ನನಗೆ ನನ್ನ ತಮ್ಮಂದಿರಿಗೆ ಅಂಗಿ ಹೊಲಿಬೇಕಾಗಿತ್ತು ಬಟ್ಟೆ ಸ್ವಲ್ಪ ಕಮ್ಮಿ ಇದೆ ನಿಮಗೂ ಸೇರಿ ಹೊಲಿಯೋದು ಅಂದ್ರೆ ಸ್ವಲ್ಪ ಕಷ್ಟನೇ ಓಹೋ ಹಾಗ ಬೇಡಿ ನನಗೆ ಬೇಡಿ ಬಿಡಿ ನನ್ನ ತಮ್ಮಂದಿರಿಗೆ ಹೊಲಿದು ಬಿಡಿ ಬರ್ತಾ ಬರ್ತಾ ಕಾಣೋದೇ ಅಪರೂಪ ಆಗೋಯ್ತು ಹೌದು ತುಂಬಾ ಕೆಲಸ ಹೌದು ತಮ್ಮಂದ್ರಿಗೆ ಏನ್ ಮಾಡ್ಕೊಂಡಿದ್ದಾರೆ ಮೊದಲನೇವನು ಗಣೇಶ ಹೋಟೆಲ್ ಕೆಲಸ ಮಾಡ್ಕೊಂಡಿದ್ದಾನೆ ಎರಡನೇವನು ಷಣ್ಮುಖ ಪೊಲೀಸ್ ಟ್ರೈನಿಂಗ್ ಮಾಡ್ತಾ ಇದ್ದಾನೆ ಮೂರನೇವನು ಸುಬ್ರಹ್ಮಣ್ಯ ಸಿಟಿಲಿ ಮೆಡಿಕಲ್ ಓದ್ತಾ ಇದ್ದಾನೆ ಸ್ವಲ್ಪ ದೊಡ್ಡದಾಗೆ ಹೊಲಿರಿ ಹೊಲಿದಿದ್ದೀನಿ ಇದಕ್ಕೂ ದೊಡ್ಡದಾಗಿ ಹೊಲಿದ್ರೆ ತಗೊಳ್ಳಿ ತಗೊಳ್ಳಿ ಆಗಿ ಅಸಹ್ಯವಾಗಿರುತ್ತೆ ಪರವಾಗಿಲ್ಲ ಬೆಳೆಯೋ ಹುಡುಗರು ನೋಡಿ ಸ್ವಲ್ಪ ದೊಡ್ಡದಾಗೆ ಹೊಲಿರಿ ಸರಿ ನಿಮ್ಮ ಇಷ್ಟ